ಹುಣಸೂರು ತಂಬಾಕು ಬೀಡು ರಾಜಕಾರಣದ ಹೊಸ ಮೈಲಿಗಲ್ಲಿನ ಅಖಾಡ ಅಂತ ಹುಣಸೂರಿನಲ್ಲೀಗ ಬೈಲೆಕ್ಷನ್ನ ಅಬ್ಬರ. ಸಿದ್ದರಾಮಯ್ಯ ವಿಶ್ವನಾಥ್ಗೆ ಇದು ಪ್ರತಿಷ್ಠೆ. ಹುಣಸೂರು ಕ್ಷೇತ್ರದಲ್ಲಿ ಹೇಗಾದ್ರೂ ಗೆಲ್ಲಲೇಬೇಕೆಂದು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಹೆಚ್ ವಿಶ್ವನಾಥ್. ಬಿಜೆಪಿಯಿಂದ ವಿಶ್ವನಾಥ್, ಕಾಂಗ್ರೆಸ್ನಿಂದ ಹೆಚ್ ಪಿ ಮಂಜುನಾಥ್, ಜೆಡಿಎಸ್ನಿಂದ ಸೋಮಶೇಖರ್ ಇಲ್ಲಿನ ಕದನ ಕಲಿಗಳು. ಈ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿರುವ ಅನರ್ಹ ಶಾಸಕ ಹೆಚ್ ವಿಶ್ವನಾಥ್ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ರು. ಜೆಡಿಎಸ್ನಿಂದ ಸ್ಪರ್ಧಿಸಿ 91,000 ಅಧಿಕ ಮತಗಳಿಸಿ ಗೆದ್ದಿದ್ರು. ಕಾಂಗ್ರೆಸ್ನ ಹೆಚ್ ಪಿ ಮಂಜುನಾಥ್, ಬಿಜೆಪಿಯ ರಮೇಶ್ ಕುಮಾರ್ ಪ್ರತಿಸ್ಪರ್ಧಿಗಳಾಗಿದ್ರು. ಹಿಂದುಳಿದ ವರ್ಗಗಳ ನಾಯಕ ದೇವರಾಜ ಅರಸು ತವರೂರು ಹುಣಸೂರಿನಲ್ಲಿ ಎಸ್ಸಿ ಸಮುದಾಯದ ಮತಗಳೇ ನಿರ್ಣಾಯಕ. 54,000 ಅಧಿಕ ಎಸ್ಸಿ ಮತಗಳಿವೆ. ಎಸ್ಸಿ ಬಿಟ್ಟರೆ ಒಕ್ಕಲಿಗ ಮತಗಳು ಇಲ್ಲಿ ಪ್ರಮುಖ. ಹಾಗೆ ಕುರುಬ, ಎಸ್ಟಿ, ಮುಸ್ಲಿಂ ಮತಗಳ ಮೇಲೂ ರಾಜಕಾರಣಿಗಳ ಕಣ್ಣಿದೆ. ಲಿಂಗಾಯತ ಆಚಾರಿ ಸಮುದಾಯವು ಇಲ್ಲಿದ್ದು ರಾಜಕಾರಣಿಗಳಿಗೆ ಇದೇ ಲೆಕ್ಕಾಚಾರ. ಇನ್ನು ಹುಣಸೂರಿನ ಅಖಾಡದಲ್ಲಿರುವಂತ ಬಿಜೆಪಿಯ ಕ್ಯಾಂಡಿಡೇಟ್ ಅನರ್ಹ ಶಾಸಕ ಎಚ್ ವಿಶ್ವನಾಥ್, ಹಾಗೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಮಂಜುನಾಥ್ ಏನಂತ ಹೇಳಿದ್ದಾರೆ ನೋಡ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಕೇಳಿ, ಇದೇನು ಚುನಾವಣೆಗೋಸ್ಕರ ಹೆಣದ ಬಲೆಯಲ್ಲ, ಇದು 1 ವರ್ಷದಿಂದ ನಡೀತಾ ಇದೆ, ಪತ್ರಿಕೆಗಳಲ್ಲಿ ಬಂದಿದೆ, ಹಳೆ ಪತ್ರಿಕೆಗಳು ತೆಗೆದು ನೋಡಿ. ಅದೇ ನಾನು ಕೇಳ್ತೇನೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಥವಾ ನಾಯಕತ್ವಕ್ಕೆ ನೀವು ಜಿಲ್ಲೆಯ ಪರವಾಗಿದ್ದೀರಾ ಜಿಲ್ಲೆ ಮಾಡಲಿಕ್ಕೆ ಅಥವಾ ವಿರೋಧ ಇದ್ದೀರಾ? ಪಬ್ಲಿಕಲ್ಲಿ ಸ್ಪಷ್ಟ ಮಾಡಬೇಕು. ಹೌದು, ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟು ಈ ಇದನ್ನು ಎತ್ತಿದ್ದಾರೆ, ಹುಣಸೂರು ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದನ್ನು. ಇದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ಇಲ್ಲ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಈ ಒಂದು ಉಪಚುನಾವಣೆಯಲ್ಲಿ ಅನರ್ಹ ಶಾಸಕರಿಗೆ ಅಧಿಕಾರಿಗೆ ಬುದ್ಧಿ ಕಲಿಸುವಂತ ಕೆಲಸ ನಮ್ಮ ಮತದಾರರಿಂದ ಆಗಲೇಬೇಕಾಗಿದೆ. ಯಾರು ಈ ತಾಲೂಕನ್ನ ಮಾರ್ಕೊಂಡು ಹೋಗಿದ್ದಾರೆ? ಯಾರು ಈ ತಾಲೂಕಿನ ಮತವನ್ನು ಮಾರಿದ್ದಾರೆ? ಈ ತಾಲೂಕಿನ ಸ್ವಾಭಿಮಾನವನ್ನ ಕೆಣಕಿದ್ದಾರೆ? ಅವರಿಗೆ ಬುದ್ಧಿ ಕಲಿಸುವಂತ ಕಾಲ ಈ ಉಪಚುನಾವಣೆ December 5 ಬಂದಿದೆ. ಈ ಮಧ್ಯೆ ವಿಶ್ವನಾಥ್ ಹೋದಲ್ಲೆಲ್ಲ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿಮ್ಮನ್ನ ಗೆಲ್ಸಿದ್ದಕ್ಕೆ ನೀವ್ ಏನ್ ಮಾಡಿದ್ರಿ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮನ್ನ ಕೇಳದೆ ಯಾಕೆ ರಾಜೀನಾಮೆ ಕೊಟ್ರಿ ಅಂತಾನು ತರಾಟೆಗೆ ತಗೊಳ್ತಾ ಇದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ವಿಶ್ವನಾಥ್ಗೆ ಗ್ರಾಮಸ್ಥರು ಯಾವ ರೀತಿ ಘೇರಾವ ಹಾಕಿದ್ದಾರೆ, ಅಲ್ಲಿ ಆಕ್ರೋಶದ ಬಿಸಿ ತಟ್ತಾ ಇದೆ ಅನ್ನೋದನ್ನ ನಾವು ಒಂದ್ ಕಡೆ ನೋಡಿದ್ವಿ. ಸೊ ಇನ್ನೊಂದು ಕಡೆ ಬರೀ ವಿಶ್ವನಾಥ್ ಅಷ್ಟೇ ಅಲ್ಲ, ಕೈ ನಾಯಕರಿಗೂ ಕೂಡ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಬನಿಕುಪ್ಪೆ ಗ್ರಾಮಕ್ಕೆ ಬಂದಂತ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು, ನೀವು ಮುಖ್ಯಮಂತ್ರಿ ಆಗಿ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡೋಕೆ ಮಂಜುನಾಥ್ಗೆ ಯಾಕೆ ಮತ ಹಾಕ್ಬೇಕು ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ನೀವು ಮುಖ್ಯಮಂತ್ರಿ ಆಗೋದಾದ್ರೆ ನಾವು ಮತ ಹಾಕ್ತೀವಿ, 5 ವರ್ಷ ಯಾಕೆ ಸಿಎಂ ಮಾಡಲಿಲ್ಲ ಅಂತ ಕೇಳಿದ್ರು. ಜನರ ಪ್ರಶ್ನೆಗೆ ಉತ್ತರ ಕೊಡೋಕಾಗದೆ ಪರಮೇಶ್ವರ್ ಅಲ್ಲಿಂದ ಕಾಲ್ಕಿತ್ತು. ಒಂದ್ ಕಡೆ ನಾವು ನೋಡ್ತಾ ಇರೋದು ವಿಶ್ವನಾಥ್ಗೆ ಯಾವ ರೀತಿ ಗೇರಾವ್ ಹಾಕೋದು ಅಂತ ಹಿಂದೆ ನೋಡಿದ್ವಿ. ಇನ್ನು ಪರಮೇಶ್ವರ್ ಅವ್ರಿಗೂ ಕೂಡ ಕಾರ್ಯಕರ್ತರು ಕ್ಲಾಸ್ ಮಾಡಿದ್ರು. ಬಹಳ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡ್ತಾರೆ ಜನ, ಬಂದ ನಾವು ಭಾಷಣ ಮಾಡ್ದಂಗೆ ಅವ್ರು ಮಾಡೋದಿಲ್ಲ. ಆದರೆ ಸೈಲೆಂಟಾಗಿ ಇದು ಯಾವುದೋ ಒಂದು ಸರಿಯಾಗಿ ನಡೀತಿಲ್ಲ ಅನ್ನೋದು
ಇವತ್ತು ದೇಶದಲ್ಲೇ ಜನರಿಗೆ ಗೊತ್ತಾಗ್ತಾ ಇದೆ, ಬರೀ ನಮ್ಮ ಕರ್ನಾಟಕದಲ್ಲೇ ಅಲ್ಲ. ಆದ್ರಿಂದ ಜನ ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಚುನಾವಣೆಯಲ್ಲಿ ಮತದ ಮೂಲಕ ಅಂತ ನನಗನ್ಸುತ್ತೆ. ನಾನು ಯಾವತ್ತು ಊಹೆ ಮಾಡಿರಲಿಲ್ಲ, ಅವರು ಮೊದಲನೇದಾಗಿ ಜನತಾದಳಕ್ಕೆ ಹೋಗ್ತಾರೆ ಅಂತಾನೆ ನಾನು ಊಹೆ ಮಾಡಿರಲಿಲ್ಲ. ನಮ್ಮ ವಿಶ್ವ ಹುಣಸೂರು ಚುನಾವಣೆ ಆದ್ರೂ ಕೂಡ ಸಿದ್ದರಾಮಯ್ಯಗೂ ಇದೇ ಪ್ರತಿಷ್ಠೆ ಆಗ್ಬಿಟ್ಟಿದೆ. ವಿಶ್ವನಾಥ್ ವಿರುದ್ಧ ತೊಡೆ ತಟ್ಟಿರುವಂತ ಸಿದ್ದರಾಮಯ್ಯ ಮಂಜುನಾಥ್ ಪರ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರದ ಉದ್ದಕ್ಕೂ ಬಿಜೆಪಿ ಯಡಿಯೂರಪ್ಪ ವಿಶ್ವನಾಥ್ ನೇರ ಟಾರ್ಗೆಟ್. ಜನರಿಗೆ ಮೋಸ ಮಾಡಿರ್ತಕ್ಕಂತ ತಮ್ಮನ್ನ ತಾವು ಮಾರ್ಕೊಂಡಿರ್ತಕ್ಕಂತ ವ್ಯಕ್ತಿಗಳಿಗೆ ಯಾವ ಕಾರಣಕ್ಕೂ ಕೂಡ ನೀವು ಮಣೆ ಹಾಕಬಾರದು. ಈ ತಾಲೂಕಿನ ಅಭಿವೃದ್ಧಿ ಮತ್ತೆ ಮುಂದುವರಿಬೇಕಾದ್ರೆ ಮಂಜುನಾಥ್ ಮತ್ತೆ ನಿಮ್ಮ MLA ಆದಾಗ ಮಾತ್ರ ಸಾಧ್ಯ ಆಗ್ತದೆ. ಈ ಅನರ್ಹರಿಗೆ ತಕ್ಕ ಹುಣಸೂರು ಅಂದಾಕ್ಷಣ ಅದು ಸಿದ್ದರಾಮಯ್ಯ ವರ್ಸಸ್ ವಿಶ್ವನಾಥ್. ಎಲ್ಲಿ ಕ್ಯಾಂಪೇನ್ ಮಾಡಿದ್ರು, ಎಲ್ಲಿ ಸಭೆ ಸಮಾರಂಭ ಮಾಡಿದ್ರು, ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡದೇ ಇರೋದಿಲ್ಲ. ಈ ಅಖಾಡದಲ್ಲೂ ಆಗ್ತಾ ಇರೋದು ಇದೇ ನೋಡಿ. ಹತಾಶರಾಗ್ಬಿಟ್ಟಿದ್ದಾರೆ, ಈಗ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಅದಕ್ಕೋಸ್ಕರವಾಗಿ ಎಲ್ಲ ನನ್ನ ಮೇಲೆ ಬಿಡ್ತಾರೆ. ನಾನು ಅವ್ರಿಗೆ ಅನರ್ಹರನ್ನು ಮಾಡಿಸ್ಬಿಟ್ಟೆ ಅಂತ ಅವ್ರಿಗೆ ತಲೆನಲ್ಲಿ ನಿಜ ನಾವು ಮಾಡಿಸಿದ್ ನಿಜ, ಅರ್ಜಿ ಕೊಟ್ಟದ್ ನಿಜ. ಸ್ಪೀಕರ್ ಅದನ್ನ ಕಾನೂನು ಪ್ರಕಾರವಾಗಿ ಎತ್ತಿಡಿದ್ರು. ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟದಲ್ಲ, ಅವರು ಅನರ್ಹರು ಅಂತ ಹೇಳಿದವ್ರು ಯಾರು? ಅದಕ್ಕೆ ಈಗ ಜನ ಮುದ್ರೆ ಓದ್ಬೇಕು. ಒಬ್ರಿಗೊಬ್ರು ತಿಳ್ಕೊಂಡ್ಬಿಡ್ತಿದ್ರಿ ನಾನು, ಅಷ್ಟು ಮಟ್ಟಿಗೆ ಮಾತಾಡಿದ್ರಿ ನೀವು. ಬಟ್ ಈಗ ಓಹೋ ನಾವು ಒಟ್ಟಿಗೆ ಮಾತಾಡ್ತಾ ಇದ್ದೀವಿ ಒಂದೇ ದಾರಿಲಿ. ನೀವಿಬ್ರು ಒಂದೇ ದಾರಿಲಿದ್ರೆ ಕರ್ನಾಟಕಕ್ಕೆ ಯಾಕ್ರಿ ಈ ಸಂಕಷ್ಟ ಬರ್ತಾ ಇತ್ತು? ನೀವಿಬ್ರು ಒಂದೇ ದಾರಿಲಿದ್ರೆ ಈ ಉಪಚುನಾವಣೆ ಯಾಕ್ರಿ ಬರ್ತಾ ಇತ್ತು? ನೀವಿಬ್ರು ಒಂದೇ ದಾರಿಲಿದ್ರೆ 17 ಜನ 3 ಜನ ಮಂತ್ರಿಗಳು ಸೇರಿ ಯಾಕ್ರಿ ರಾಜೀನಾಮೆ ಕೊಡ್ತಾ ಇದ್ರು? ಇನ್ನು ಹುಣಸೂರು ಅಖಾಡದಲ್ಲಿ ವಿಶ್ವನಾಥ್ ಹಾಗೂ ಪ್ರಜ್ವಲ್ ಟಾಕ್ ವಾರ್ ಕೂಡ ಜೋರಿತ್ತು, ಅದರ ಝಲಕನ ನೋಡ. ದೇವೇಗೌಡರು ನನಗೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಅವರ ಫೋಟೋವನ್ನು ನನ್ನ ಮನೆ ದೇವ್ರ ಮನೇಲಿಟ್ಟು ನಾನು ಪೂಜೆ ಮಾಡ್ತೀನಿ. ನಾನು ಇಡೀ ಜೀವನ ಪರ್ಯಂತ ಅವ್ರಿಗೆ ಸ್ಮರಣೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿ ಇವತ್ತಿಗೂ ನಾನು ಎಲ್ಲೂ ಅವ್ರ ವಿರುದ್ಧ ಮಾತಾಡಲ್ಲ. ನನಗೆ ಗೊತ್ತಾಗ್ಲಿಲ್ಲ, ಪ್ರಶ್ನೆ ಕೇಳಿದಾಗ ದೇವೇಗೌಡರಿಗೆ ಬೆಂಚೂರಿ ಹಾಕ್ಬಿಟ್ಟು ಎದೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಭಾಷಣ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? 150 ಕೋಟಿ ರೂಪಾಯಿ 150 ಕೋಟಿ ರೂಪಾಯಿ ಅನುದಾನ ಕೊಟ್ಟರಲ್ಲ ಸ್ವಾಮಿ, ಯಾವ ಕಾರ್ಯಕರ್ತರಿಗೆ ನೀವು ಗುರುತಿಸ್ಬಿಟ್ಟು ಕೆಲಸ ಕೊಟ್ಟಿದ್ದೀರಾ? 95 ಕೋಟಿ ಬರ್ಸ್ಕೊಂಡು ಹೋದಂತ ಸಂದರ್ಭದಲ್ಲಿ, ಅನುದಾನಗಳನ್ನ ರೇವಣ್ಣ ಸಾಹೇಬರ ಕೈಯಲ್ಲಿ ಬರ್ಸ್ಕೊಂಡು ಹೋದಂತ ಸಂದರ್ಭದಲ್ಲಿ ನಾವು ಎಲ್ಲಾ ಜನಾಂಗಕ್ಕೂ ಗಟ್ಟಿಯಾಗಿ ಮಾಡ್ತೀವಿ, ನಮಗೆ ಓಟ್ ಹಾಕಿದಂತ ಎಲ್ಲಾ ಕ್ಷೇತ್ರಗಳಲ್ಲೂ ಗಟ್ಟಿ ಮಾಡ್ತೀವಿ, ನಮ್ಮ ಕಾರ್ಯಕರ್ತರುಗಳಿಗೆ ಅಭಿವೃದ್ಧಿ ಮುಖ ಮಾಡಿಸ್ತೀವಿ ಅಂತ ಹೇಳಿದಂತವ್ರು. ಇನ್ನು ಸರ್ಕಾರ ರಚನೆಗೆ ಪರೋಕ್ಷ ಬೆಂಬಲ ನೀಡಿದ ವಿಶ್ವನಾಥ್ ಪರ BSY ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಮತ್ತೆ ಶಾಸಕನಾಗಿ ಮಾಡುವುದು ನನ್ನ ಜವಾಬ್ದಾರಿ ಅನ್ನೋ ಅಭಯವನ್ನ ನೀಡಿದ್ರು. ಅಷ್ಟೇ ಅಲ್ಲ, ವಿಶ್ವನಾಥ್ ಗೆಲ್ತಲೆ ಮಿನಿಸ್ಟರ್ ಕೂಡ ಆಗ್ತಾರೆ ಅಂತ ಹೇಳಿದ್ರು. ಇನ್ನು ಶ್ರೀರಾಮುಲು ಕೂಡ ವಿಶ್ವನಾಥ್ ಹುರಿದುಂಬಿಸಿದ್ರು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ JDS ಇಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದಾರೆ ಅನ್ನೋದಾದ್ರೆ ನಮ್ಮ ಕರ್ತವ್ಯ ಎಷ್ಟು ದೊಡ್ಡದಿದೆ ಅನ್ನೋಂತ ಅರಿವು ನನಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದು 20-25 ಸಾವಿರ ಅಂತರದಲ್ಲಿ ಗೆಲ್ಲಿಸ್ತೀರಾ ಅನ್ನೋದಕ್ಕೆ ಹುಣಸೂರಲ್ಲಿ ಸೇರುವಂತ ಈ ಜನಸ್ತೋಮನೆ ಕಾರಣ ಕೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂದುಗಳು, ಇಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದ ನಂತರ 24 ತಾಸು ಒಳಗಡೆ ಮಂತ್ರಿ ಆಗ್ತಾರ? ಮಂತ್ರಿ ಆದ ನಂತರ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕುಂತು ಸಮಾಲೋಚನೆ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಈ ರೀತಿ ಬೇಡಿಕೆಗಳು ಇದಾವೆ, ಆದರೆ ಯಾವ ರೀತಿಯಲ್ಲಿ ಸುಧಾರಣೆ ಮಾಡಬೇಕು, ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋಂಥ ಕೆಲಸದಲ್ಲಿ ನಾವು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ಪ್ರಕಮ್ಯಾಕ್ ಹುಣಸೂರು ಅಖಾಡ ಅಂದ ತಕ್ಷಣ ನೆನಪಾಗೋದೆ GT ದೇವೇಗೌಡ. ಈ ಚುನಾವಣೆಯಲ್ಲಿ GT ದೇವೇಗೌಡ ತಟಸ್ಥ ನಿಲುವನ್ನ ತಾಳಿದ್ದಾರೆ. ಚುನಾವಣೆ ರಂಗೇರಿದ್ರು ಕ್ಯಾಂಪೇನ್ಗೆ ಮಾತ್ರ ಇಳಿದಿಲ್ಲ, ಪ್ರಚಾರದಿಂದ ದೂರ ಉಳಿದಿರುವಂತ ದೇವೇಗೌಡರು ಬೇರೆಲ್ಲ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮೈಸೂರಿನ ಮೀನಾಕ್ಷಿಪುರದಲ್ಲಿ ಗ್ರಾಮ ದೇವತೆ ಉತ್ಸವದಲ್ಲಿ ಭಾಗಿಯಾಗಿದ್ರು. ಸ್ಥಳೀಯ ಜನರ ಕುಂದು ಕೊರತೆಗಳನ್ನು ಆಲಿಸಿದ GTD ಚುನಾವಣೆಯಿಂದ ಮಾತ್ರ ದೂರವೇ ಉಳಿದಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇರುವಾಗಲೇ GT ದೇವೇಗೌಡರು ಹುಟ್ಟುಹಬ್ಬ ಬೇರೆ ಇತ್ತು. ಬಿಜೆಪಿ ಜೊತೆ ಗುರುತಿಸಿಕೊಳ್ಳದೆ ಇದ್ರು GTD ಮನೆಗೆ ಬಂದಿದ್ರು ಶ್ರೀರಾಮುಲು. ಮೈಸೂರಿನ ನಿವಾಸದಲ್ಲಿ ಭೇಟಿಯಾಗಿ ಶುಭಾಶಯ ಕೋರಿದ್ರು. ಇದಾದ್ಮೇಲೆ ವಿಶ್ ಮಾಡೋಕೆ ಬಂದ್ರು ಪ್ರಜ್ವಲ್ ರೇವಣ್ಣ.
ಅಷ್ಟೊತ್ತಿಗಾಗಲೇ ಮನೆಯಿಂದ ಹೊರಗಡೆ ಹೋಗಿದ್ದ ಕಾರಣಕ್ಕೆ ದೇವೇಗೌಡರು ಪ್ರಜ್ವಲ್ ಕೈಗೆ ಸಿಗಲಿಲ್ಲ. ಶುಭಾಶಯ ಕೋರೋದಕ್ಕೆ ಕಾದು ಕುಳಿತ ಪ್ರಜ್ವಲ್ ಜಿಟಿಡಿ ಪತ್ನಿಯಿಂದ ಆತಿಥ್ಯವನ್ನ ಸ್ವೀಕರಿಸಿದ್ರು. ಕೊನೆಗೂ ಜಿಟಿಡಿ ಇರೋ ಕಡೆಗೆ ಹುಡುಕೊಂಡು ಬಂದು ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು ಪ್ರಜ್ವಲ್ ದೇವನ. ಹುಣಸೂರಿನ ಗುಂಗ್ರಾಲ್ ಛತ್ರಕ್ಕೆ ಆಗಮಿಸಿ ಶುಭ ಕೋರಿದ್ರು. ಅವರೇನು ನಮ್ಮ ಪಕ್ಷ ಏನು ಬಿಟ್ಟಿಲ್ಲ, ನಮ್ಮವರವರು, ನಮ್ಮ ಪಕ್ಷದವರು, ನಮ್ಮ ಪಕ್ಷದ ಬೆಂಬಲ ಬನ್ನಿ ಅಣ್ಣ ಒಂಚೂರು ಓಡಾಡಿ ನಿಮ್ಮದು ಪ್ರಬಲತೆ ಅಲ್ಲಿದೆ ಅಂಡ್ ನೂರಕ್ಕೆ ನೂರು ಭಾಗ ಅವ್ರು ಬಂದಂಥ ಸಂದರ್ಭದಲ್ಲಿ ಒನ್ ಸೈಡ್ ಎಲೆಕ್ಷನ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಲಿ ಅವ್ರನ್ನ ಬಂದು ಆಹ್ವಾನ ಮಾಡೋಣ ಅಂತ ಖಂಡಿತವಾಗ್ಲು ಅಮ್ಮನೂ ಹೇಳಿದ್ದಾರೆ. ನಾವೆಲ್ಲ ಸಹಕಾರ ಮಾಡ್ತೀವಿ, ನಾವೆಲ್ಲ ಒಟ್ಟಿಗಿರ್ತೀವಿ ಅಂತ ಹೇಳಿ ಅವರೇ. ಹುಣಸೂರು ಬಹಳ ಪ್ರತಿಷ್ಠೆಯಾಗ್ಬಿಟ್ಟಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ನೇರ ಅಖಾಡದಲ್ಲಿ ಇಳಿದು ತಮ್ಮ ಪಕ್ಷದ ಅಭ್ಯರ್ಥಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಬಹಳಷ್ಟು ಶ್ರಮ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಶ್ವನಾಥ್ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಬಿಜೆಪಿ ಕೂಡ ಅಷ್ಟೇ ಶ್ರಮವನ್ನ ಹಾಕ್ತಾ ಇದೆ. ಹಾಗಾದ್ರೆ ಮತದಾರರ ನಾಡಿ ಮಿಡಿತ ಏನ್ ಹೇಳುತ್ತೆ ಹುಣಸೂರಿನಲ್ಲಿ, ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪುಟ್ಟಪ್ಪ. ಪುಟ್ಟಪ್ಪ, ವಿಶ್ವನಾಥ್ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ, ಯಾಕಂದ್ರೆ ಪ್ರತ್ಯೇಕ ಜಿಲ್ಲೆಯ ವಿಚಾರವನ್ನ ಎತ್ತಿದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಈ ಅನರ್ಹತೆ ವಿಚಾರವನ್ನ ಎತ್ತಿ ಹಿಡ್ಕೊಂಡು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಭೇಟೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಚುನಾವಣೆ ಬಗ್ಗೆ ಜನ ಏನ್ ಹೇಳ್ತಾರೆ? ಖಂಡಿತವಾಗಿಯೂ ಶರ್ಮಿತಾ, ಹುಣಸೂರು ಉಪಚುನಾವಣೆ ದೇವರಾಜ್ ಅರಸು ಅವರ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ ಅಂತ ಹೇಳ್ಬೋದು. ಇದು ಕೇವಲ ಅಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರವಲ್ಲ, ರಾಜ್ಯದ ಪ್ರತಿಷ್ಠಿತ ನಾಯಕರಿಗೂ ಸಹ ಪ್ರತಿಷ್ಠೆಯಾಗಿ ಪರಿವರ್ತನೆಯಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಎಚ್ ಪಿ ಮಂಜುನಾಥ್ ಅವ್ರಿಗಿದ್ರೆ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು, ವಿಶ್ವನಾಥ್ ಅವ್ರಿಗಿದ್ರೆ ಬಿಜೆಪಿ ಸರ್ಕಾರ ಉಳಿಯುತ್ತೆ ಮತ್ತು ಪ್ರತ್ಯೇಕ ಜಿಲ್ಲೆ ಆಗುತ್ತೆ ಅನ್ನೋದು, ಮತ್ತು ಏನು ಜೆ ಡಿ ಎಸ್ ನ ಅಭ್ಯರ್ಥಿ ಆದಂತಹ ಸೋಮಶೇಖರ್ ಅವ್ರಿಗೆದ್ರೆ ಕುಮಾರಸ್ವಾಮಿ ಅವರ ಕೈ ಬಲ ಆಗುತ್ತೆ ಮತ್ತು ತನ್ನ ಕೈಲಿದ್ದಂಥ ಜೆ ಡಿ ಎಸ್ ಕ್ಷೇತ್ರವನ್ನ ತಾನೇ ಉಳಿಸ್ಕೊಂಡಾಗುತ್ತೆ ಅನ್ನೋದು, ಈ ಎಲ್ಲ ವಿಚಾರಗಳು ಸಹ ಹುಣಸೂರಿನಲ್ಲಿ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ವಿಚಾರಗಳು. ಅವೆಲ್ಲಕ್ಕಿಂತ ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ, ಅದು ಪ್ರತ್ಯೇಕ ಜಿಲ್ಲೆಯ ವಿಚಾರ. ಪ್ರತ್ಯೇಕ ಜಿಲ್ಲೆ ಆದ್ರೆ ಇಡೀ ತಾಲೂಕು ಅಭಿವೃದ್ಧಿ ಆಗುತ್ತೆ, ಆರ್ಥಿಕವಾಗಿ ಎಲ್ಲರೂ ಸಹ ಸದೃಢ ಆಗ್ತಾರೆ ಅನ್ನೋದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಕಾರ್ಡ್ ಪ್ಲೇ ಮಾಡ್ತಾ ಇರುವಂತದ್ದು, ನನಗೆ ನೀವು ಮತ ಹಾಕಿದ್ರೆ ಬಿಜೆಪಿ ಸರ್ಕಾರ ಬಿದ್ದು ಹೋಗುತ್ತೆ, ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು. ಇವೆಲ್ಲದರ ಮಧ್ಯೆ ಕುಮಾರಸ್ವಾಮಿ, ನಾನು ಸಹ ಈ ಕ್ಷೇತ್ರದಲ್ಲಿ ಇದ್ದೇನೆ, ನನಗೂ ಸಹ ಈ ಕ್ಷೇತ್ರದಲ್ಲಿ ಬಲ ಇದೆ ಅನ್ನೋ ಒಂದು ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇವೆಲ್ಲದರ ಮಧ್ಯೆ ಜಿಟಿಡಿ ಅವರ ಮೌನ ಇಡೀ ಕ್ಷೇತ್ರದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಜಿಟಿಡಿ ಅವರು ಯಾರಿಗೆ ಬೆಂಬಲವನ್ನ ಕೊಡ್ತಾರೆ, ಅವರು ಈ ಒಂದು ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ಬಗ್ಗೆಯೂ ಸಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಜಿಟಿಡಿ ನಿನ್ನೆವರೆಗೂ ಸಹ ತಟಸ್ಥವಾಗೇ ಇದ್ದಾರೆ, ಇವತ್ತು ತಟಸ್ಥವಾಗೇ ಇದ್ದಾರೆ. ಇನ್ನು ಚುನಾವಣೆಗೆ ಕೇವಲ 5-6 ದಿನ ಮಾತ್ರ ಬಾಕಿ ಇದೆ. ಆ ನಂತರದಲ್ಲಿ ಅವರು ಏನ್ ಮಾಡ್ತಾರೆ, ಅವರ ಬೆಂಬಲ ಯಾರಿಗೆ ಸಿಗುತ್ತೆ ಮತ್ತು ಯಾರಿಗೆ ಹೆಚ್ಚು ಮತಗಳು ಸಿಗುತ್ತೆ, ಇವೆಲ್ಲದ್ರ ಬಗ್ಗೆಯೂ ಸಹ ಹುಣಸೂರಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲ ಚರ್ಚೆಗಳ ಜೊತೆಗೆ ಪ್ರತ್ಯೇಕ ಜಿಲ್ಲೆ ವಿಚಾರವೂ ಸಹ ಚರ್ಚೆಯಲ್ಲಿರೋದ್ರಿಂದ ಹುಣಸೂರಿನ ಮತದಾನದ ದಿನದವರೆಗೂ ಸಹ ಹುಣಸೂರು ಚುನಾವಣೆಯ ಕಾವು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು ಶರ್ಮಿತಾ. ಪುಟ್ಟಪ್ಪ, ಇನ್ನೊಂದು ವಿಚಾರ, ಯಾಕಂದ್ರೆ ಇದು ಬಹಳ ಪ್ರತಿಷ್ಠೆಯಾಗಿ ಪರಿಣಮಿಸಿರೋದು ವಿಶ್ವನಾಥ್ ವರ್ಸಸ್ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯ ಓಪನ್ ಆಗಿ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ, ಆದ್ರೆ ವಿಶ್ವನಾಥ್ ವಾಕ್ಸಮರ ಮಾಡ್ತಾನೆ ಮತ್ತೊಂದು ಕಾರ್ಡ್ ಅನ್ನ ಮೂವ್ ಮಾಡ್ತಾ ಇದ್ದಾರೆ, ಅದು ಸಾಫ್ಟ್ ಕಾರ್ನರ್ ಅನ್ನೋ ರೀತಿಯಲ್ಲಿ. ಸಿದ್ದರಾಮಯ್ಯ ಈಗಲೂ ನನ್ನ ನಾಯಕರೇ ಅನ್ನೋ ರೀತಿಯಲ್ಲಿ ಮೊನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾದ್ರೆ ಅವ್ರ ನಿಲುವೇನು ಸಿದ್ದರಾಮಯ್ಯ ವಿಚಾರದಲ್ಲಿ? ಶರ್ಮಿತಾ, ಈ ಒಂದು ವಿಚಾರ ನಿನ್ನೆ ಅಥವಾ ಮೊನ್ನೆಯಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ವಿರುದ್ಧ ವಿಶ್ವನಾಥ್ ಅವರು ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ. ಯಾಕಾಗಿ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ, ಜೆ ಡಿ ಎಸ್ ಪಕ್ಷವನ್ನ ತೊರೆದು ಬಂದಾಗ ದೇವೇಗೌಡರ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಿದ್ರು, ಕಾಂಗ್ರೆಸ್ ಅನ್ನ ಬಿಡೋದಕ್ಕೆ ಸಿದ್ದರಾಮಯ್ಯನವರೇ ನೇರ ಕಾರಣ ಅಂತ ಮಾತನಾಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವರ ಮೇಲೆ ಪ್ರೀತಿ ಯಾಕೆ ಬಂತು ಅನ್ನೋದು ಬಗ್ಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆ ವಿಚಾರದ ಹಿನ್ನೆಲೆಯನ್ನ ನೋಡೋದಾದ್ರೆ ಕುರುಬ ಮತಗಳು ಮತ್ತು ಒಕ್ಕಲಿಗ ಮತಗಳು, ಈ ಎರಡೂ ಮತಗಳು ಹುಣಸೂರು ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿದೆ. ಆ ಮತಗಳ ಆಧಾರದ ಮೇಲೆ ಗೆಲುವು ಸಹ ನಿರ್ಧಾರವಾಗಲಿದೆ. ಇವರು ಸಿದ್ದರಾಮಯ್ಯ ಅಥವಾ ದೇವೇಗೌಡರನ್ನ ಬೈತಾ ಇದ್ರೆ ಅಥವಾ ಅವರನ್ನ ಟೀಕೆ ಮಾಡ್ತಾ ಇದ್ರೆ ಆ ಮತಗಳು ನಿಜವಾಗ್ಲೂ ವಿಭಜನೆ ಆಗುತ್ತೆ, ಅವು ಬಿಜೆಪಿಗೆ ಬರೋದಿಲ್ಲ. ಜಾತಿ ವಿಚಾರವಾಗಿ ಏನಾದರೂ ಚುನಾವಣೆ ನಡೆದ್ರೆ ಖಂಡಿತ ನನಗೆ ಸೋಲಾಗುತ್ತೆ, ಹಾಗಾಗಿ ನಾನು ಎಚ್ಚೆತ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ವಿಶ್ವನಾಥ್ ಅವರು ಈ ಒಂದು ನಿಲುವನ್ನ ತಾಳಿರ್ಬೋದು ಅನ್ನೋ ಬಗ್ಗೆ ಚರ್ಚೆಗಳು ಗ್ರಾಸವಾಗ್ತಾ ಇದೆ. ಆದ್ರೆ ಆ ವಿಚಾರಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ವಿಶ್ವನಾಥ್ ಅವರು ಹೇಳ್ತಾರೆ, ನಾನು ಅವರಿಬ್ಬರನ್ನ ಹೊಗಳೋದಾಗ್ಲಿ ಅಥವಾ ಅವರಿಬ್ಬರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸೋದ್ರಿಂದ ನನಗೆ ಯಾವುದೇ ರೀತಿಯ ರಾಜಕೀಯ ಲಾಭ ಇಲ್ಲ ಅಂತ. ಆದ್ರೆ ಅವರ ಮಾತುಗಳು ಮೇಲ್ನೋಟಕ್ಕೆ ನಿಜವಾದ್ರೂ ಸಹ ಅದರ ಹಿಂದೆ ಜಾತಿ ರಾಜಕಾರಣದ ನಂಟು ಅಂಟುಕೊಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳು ಹುಣಸೂರಿನ ಚುನಾವಣಾ ಕಾವನ್ನ ಜಾಸ್ತಿ ಮಾಡ್ತಾ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ. ಇನ್ಫಾರ್ಮೇಶನ್ಗೆ
ವೆಲ್ಕಮ್ ಬ್ಯಾಕ್. ಕಾರ್ಯಕರ್ತರಿಗೆ ಹಣ ಹಂಚಿಕೆಯನ್ನ ಮಾಡಿದ್ದಾರೆ ಡಿಸಿಎಂ ಗೋವಿಂದ ಕಾರಜೋಳ. ಅಥಣಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಮನೆಯಲ್ಲಿ ಈ ರೀತಿಯಾಗಿ ಹಣ ಹಂಚಿಕೆಯನ್ನ ಕಾರ್ಯಕರ್ತರಿಗೆ ಮಾಡಿದ್ದಾರೆ. ಮಹೇಶ್ ಕುಮಟಳ್ಳಿ ಪರವಾಗಿ ಪ್ರಚಾರಕ್ಕೆ ಅಂತ ಡಿಸಿಎಂ ಕಾರಜೋಳ ಹೋಗಿದ್ರು. ಆ ಟೈಮ್ನಲ್ಲಿ ಕಾರ್ಯಕರ್ತರಿಗೆ ಹಣವನ್ನ ಹಂಚಿಕೆ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಆ ಕಂಪ್ಲೀಟ್ ಆಗಿ ಅವ್ರು ಹಂಚ್ತಾ ಇದ್ರಲ್ಲ ದೃಶ್ಯ, ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಕ್ಯಾಮ್ರಾ ಕಸಿಯೋಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸ್ಥಳದಲ್ಲೇ ಇದ್ದಂತ ಸಂಸದ ಭಗವಂತ ಖೂಬಾ ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂತ ದೃಶ್ಯಗಳನ್ನ ಡಿಲೀಟ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಖೂಬಾ. ಸೊ ಕ್ಯಾಮ್ರಾ ಕಸ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದಷ್ಟೇ ಅಲ್ಲ, ಕ್ಯಾಮ್ರಾದಲ್ಲಿ ಏನ್ ಕ್ಯಾಪ್ಚರ್ ಆಗಿದ್ದನ್ನ ಡಿಲೀಟ್ ಮಾಡಬೇಕು ಅಂತ ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಸೊ ಹಣ ಹಂಚಿಕೆ ಆಗಿದ್ದು ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಹೇಶ್ವಿ ಷಡ್ಗಾರ್. ಮಹೇಶ್ವಿ ಷಡ್ಗಾರ್, ಅಲ್ಲಿ ಹಣ ಹಂಚಿಕೆ ಮಾಡಿದ್ದಾರೆ ಕಂಪ್ಲೀಟ್ ಕ್ಯಾಪ್ಚರ್ ಆದ್ಮೇಲೆ ಅಲ್ಲಿ ಖುದ್ದಾಗಿ ಡಿಸಿಎಂ ಕೇಳ್ತಾರೆ ಏನಿದ್ ರೆಕಾರ್ಡ್ ಮಾಡ್ಬಿಟ್ರ ಅಂತ. ಅಷ್ಟಕ್ಕೂ ಎಷ್ಟು ಜನ ಕಾರ್ಯಕರ್ತರಿಗೆ ಅಲ್ಲಿ ಹಣ ಹಂಚಿಕೆ ಆಯ್ತು, ಆ ಘಟನೆ ಕ್ಯಾಪ್ಚರ್ ಆದ್ಮೇಲೆ ಅಲ್ಲಿ ಏನೆಲ್ಲ ಆಯ್ತು? ಶರ್ಮಿತಾ, ಈ ಒಂದು ಘಟನೆ ಏನಿದೆ ಅದನ್ನ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಅವ್ರ ಮನೇಲಿ ನಡೆದಿರೋದು. ಸುಮಾರು ಜನ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯ್ದು ಆ ಜನಪ್ರತಿನಿಧಿಗಳ ಹತ್ರ ಹಣ ಕೇಳ್ತಾ ಇದ್ರು. ಆಮೇಲೆ ಈ ಒಂದು ಬೆಳಗ್ಗೆ ಒಂದ್ ಕಡೆ ರ್ಯಾಲಿ ಹೋಗ್ತಾ ಇತ್ತು ಬಿಜೆಪಿಯಿಂದ, ಬಿಜೆಪಿ ರಾಜ್ಯಾಧ್ಯಕ್ಷರು ಪಾಲ್ಗೊಂಡಿದ್ರು. ಆವಾಗ ಒಂದ್ ಕಡೆ ರ್ಯಾಲಿ ಬರ್ಬೇಕಾದ್ರೆ ಮತ್ತೊಂದ್ ಕಡೆ ಮನೆಯಲ್ಲಿ ಡಿಸಿಎಂ ಗೋವಿಂದ ಕಾರಜೋಳರು ಮತ್ತೆ ಭಗವಂತ ಖೂಬಾ ಅವರೆಲ್ಲ ಕೂತ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತನೊಬ್ಬನಿಗೆ 500 ರೂಪಾಯಿ ನೋಟನ್ನ ಕೊಡೋದು ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅದನ್ನ ರೆಕಾರ್ಡ್ ಮಾಡಬೇಡಿ ಅಂತ ಹೇಳಿ ಅಲ್ಲಿ ಇದ್ದ ಭಗವಂತ ಖೂಬಾ ಅವರು ತಡೆದಿದ್ದಾರೆ, ಇದನ್ನ ಡಿಲೀಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಡಿಸಿಎಂ ಅವರು ಇದನ್ನ ರೆಕಾರ್ಡ್ ಮಾಡ್ಬಿಟ್ರ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಒಟ್ಟಾರೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ತರ ಹಣಿ ಹಂಚಿಕೆ ಆಗಿರೋದು ಸಾಕಷ್ಟು ತೀವ್ರ ಟೀಕೆಯ ಗುರಿಯಾಗಿದೆ ಶರ್ಮಿತ. ಫೈನ್ ಅಂದ್ರೆ ಆ ಟೈಮ್ನಲ್ಲಿ ಗಲಾಟೆ ಏನಾದ್ರೂ ಆಯ್ತಾ ಅಲ್ಲಿ? ಇಲ್ಲ ಶರ್ಮಿತ, ಗಲಾಟೆ ಅಂತದ್ದು ಏನೂ ನಡೆದಿಲ್ಲ. ಈ ಒಂದು ಕಾರ್ಯಕರ್ತರು ಬಂದು ಅವ್ರ ಹತ್ರ ದುಡ್ಡು ಕೇಳಿದ್ದಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ದೃಶ್ಯಗಳು ಕ್ಯಾಮ್ರಾದಲ್ಲಿ ಸೆರೆಯಾಗಿ ಕ್ಯಾಮ್ರಾದಲ್ಲಿ ಸೆರೆ ಆದ್ಮೇಲೆ ಅವ್ರಿಗೆ ಅದ್ರ ಬಗ್ಗೆ ಕಲ್ಪನೆ ಬಂದು ಅವ್ರು ಎಚ್ಚೆತ್ಕೊಂಡಿದ್ದಾರೆ, ಇದು ರೆಕಾರ್ಡ್ ಮಾಡ್ಬಿಟ್ರ ಅಂತ ಡಿಸಿಎಂ ಕೇಳಿದ್ರೆ ಅದನ್ನ ತಡೆಯೋಕೆ ಭಗವಂತ ಖೂಬಾ ಅವರು ಪ್ರಯತ್ನಿಸಿದ್ದಾರೆ ಶರ್ಮಿತ. ಫೈನ್, ಥ್ಯಾಂಕ್ ಯು ಮಹೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ 26/11 at 11 ವರ್ಷ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.